ನಮಸ್ತೆ. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಸಂಸದೀಯ ಪಕ್ಷದ ನಾಯಕನಾಗಿ ಎನ್ಡಿಎ ಮೈತ್ರಿಕೂಟದ ಸಂಸದರು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದರು. ನರೇಂದ್ರ ಮೋದಿ ಅವರನ್ನು ಲೋಕಸಭೆಯಲ್ಲಿ ತಮ್ಮ ಸಂಸದೀಯ ಪಕ್ಷದ ನಾಯಕನಾಗಿ ಎನ್ಡಿಎ ಮೈತ್ರಿಕೂಟದ ಸಂಸದರು ಆಯ್ಕೆ ಮಾಡಿದರು. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯ 303 ಮತ್ತು ಎನ್ಡಿಎ ಮೈತ್ರಿಕೂಟದ ಇತರ ಪಕ್ಷಗಳ 50 ಸಂಸದರು ಪಾಲ್ಗೊಂಡಿದ್ದರು. ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರು ಭಾಗಿಯಾಗಿದ್ದು ನರೇಂದ್ರ ಮೋದಿ ಅವರೊಂದಿಗೆ ವೇದಿಕೆ ಹಂಚಿಕೊಂಡರು. ಮೊದಲಿಗೆ ಮೋದಿ ಅವರನ್ನು ಬಿಜೆಪಿ ಸಂಸದೀಯ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಯಿತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರನ್ನು ಬಿಜೆಪಿ ಸಂಸದೀಯ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವ ಪ್ರಸ್ತಾವವನ್ನು ಸಭೆಯ ಮುಂದಿರಿಸಿದರು. ಇದನ್ನು ಸಂಸದರಾದ ರಾಜನಾಥ್ ಸಿಂಗ್ ಮತ್ತು ನಿತಿನ್ ಗಡ್ಕರಿ ಅವರು ಅನುಮೋದಿಸಿದರು. ಬಿಜೆಪಿ ಸದಸ್ಯರು ಕೈಮೇಲೆತ್ತುವ ಮೂಲಕ ಪ್ರಸ್ತಾವವನ್ನು ಅನುಮೋದಿಸಿದರು. ಆನಂತರ ಮೋದಿ ಅವರನ್ನು ಎನ್ಡಿಎ ಸಂಸದೀಯ ನಾಯಕನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯಿತು. नेता पद के लिए नाम का प्रस्ताव भी हुआ, समर्थन भी हुआ. अब बारी है हम सब लोगों की समर्थन देने की. तो हम सब तैयार हैं कि नहीं? तो दोनों हाथ खड़ा करके जोरदार तालियों के साथ हम लोग समर्थन करें. भारत माता की, भारत माता की, भारत माता की. थोड़ा और जोर से तालियां भाई, धीरे क्यों हो रही हैं? भारत माता की. ಮೇ 30ರಂದು ಪ್ರಧಾನಿ ಮೋದಿ ಪಟ್ಟಾಭಿಷೇಕ. ಈ ಬಾರಿಯೂ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದೇಶದ ನಾಯಕರು ಆಗಮನ. ಲೋಕಸಭಾ ಚುನಾವಣೆಯ ಪ್ರಚಂಡ ಗೆಲುವಿನ ನಂತರ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಮೋದಿ ಮೇ 30ರಂದು ಪದಗ್ರಹಣ ಮಾಡಲಿದ್ದಾರೆ. 2014ರಂತೆ ಈ ಬಾರಿಯೂ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದೇಶದ ನಾಯಕರು ಆಗಮಿಸುವ ಸಾಧ್ಯತೆ ಇದೆ. 2014ಕ್ಕಿಂತ ಈ ಬಾರಿಯ ಪದಗ್ರಹಣ ಕಾರ್ಯಕ್ರಮ ಬೃಹತ್ ಪ್ರಮಾಣದಲ್ಲಿ ನಡೆಯಲಿದೆ. ಕಳೆದ ಬಾರಿ ಸಾರ್ಕ್ ರಾಷ್ಟ್ರಗಳ ನಾಯಕರನ್ನು ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಹ್ವಾನಿಸಲಾಗಿತ್ತು. ಈ ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿಪಿಂಗ್, ಇತರೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ನಾಯಕರನ್ನು ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತದ ಶಕ್ತಿ ಪ್ರದರ್ಶನ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪದಗ್ರಹಣ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಗೆ ಭೇಟಿ ನೀಡಲಿದ್ದಾರೆ. ಮೋದಿಯ ಕಿವಿಮಾತು ಪಾಲನೆ ಮಾಡ್ತಾರಾ ಎನ್ಡಿಎ ಸಂಸದರು? ಕಿವಿ ಹಿಂಡಿ ಸೀದಾ ಇರಬೇಕೆಂದು ಪಾಠ. ತಮ್ಮ ಜೊತೆ ಇರುವವರಿಗೆ ಶಿಸ್ತಿನಿಂದ ಇರಬೇಕು ಎಂದು ಸಂಪುಟ ಸಹೋದ್ಯೋಗಿಗಳಿಗೆ ನರೇಂದ್ರ ಮೋದಿ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸುನಾಮಿಯನ್ನೇ ನಿರ್ಮಿಸಿದ್ದ ಮೋದಿ ಗೆಲುವಿನ ಬಳಿಕ ಇದೇ ಮೊದಲ ಬಾರಿಗೆ ತಮ್ಮ ಎಲ್ಲ ಸಂಸದರನ್ನ ಉದ್ದೇಶಿಸಿ ನಿನ್ನೆ ಸೆಂಟ್ರಲ್ ಹಾಲ್ನಲ್ಲಿ ಮಾತನಾಡಿದ್ರು. ಈ ವೇಳೆ ಸಂಸದರಿಗೆ ಮೋದಿ ಹಲವು ನೀತಿ ಪಾಠವನ್ನ ಬೋಧಿಸಿದ್ದಾರೆ. ಮುಖ್ಯವಾಗಿ ಜನಪ್ರತಿನಿಧಿಗಳು ಅಂದ್ರೆ ಜನರ ಸೇವಕರಾಗಿರಬೇಕು, ವಿಐಪಿ ಸಂಸ್ಕೃತಿ ಬೇಡ ಎಂದರು. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡುವ ಬಿಜೆಪಿ ನಾಯಕರಿಗೆ ಅಂತಹ ಹೇಳಿಕೆ ನೀಡುವುದನ್ನ ಲಗಾಮ್ ಹಾಕಿಕೊಳ್ಳಬೇಕು ಎಂದು ಕಿವಿ ಹಿಂಡಿದ್ದಾರೆ. ಸಚಿವ ಸ್ಥಾನದ ಊಹಾಪೋಹಕ್ಕೆ ಕಿವಿ ಕೊಡಬೇಡಿ ಎಂದು ತಿಳಿ ಹೇಳಿದ್ದಾರೆ.
ನಾವು ಸೋಲಲು ಇವಿಎಂ ಕಾರಣ, ಆದರೂ ರಾಜೀನಾಮೆ ಕೊಡಲು ಬಯಸಿದ್ದೇನೆ ಎಂದು ದೀದಿ ನುಡಿದಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಬಯಸಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಇಂದು ತುರ್ತು ಸಭೆ ನಡೆಸಿತು. ಮಮತಾ ಬ್ಯಾನರ್ಜಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಮತಾ ಬ್ಯಾನರ್ಜಿ, ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಬಯಸಲ್ಲ ಎಂದು ಸಭೆಯ ಆರಂಭದಲ್ಲಿಯೇ ಹೇಳಿದೆ. ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗುವುದಾಗಿ ಹೇಳಿದೆ. ಕೇಂದ್ರ ಪಡೆಗಳು ನಮ್ಮ ವಿರುದ್ಧ ಕೆಲಸ ಮಾಡುತ್ತಿವೆ, ತುರ್ತು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿವೆ, ಹಿಂದೂ ಮುಸ್ಲಿಂ ಅಂತ ಮತಗಳನ್ನ ಒಡೆಯುತ್ತಿದ್ದಾರೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ರಾಜ್ಯದಲ್ಲಿ ಸೋಲಲು ಪ್ರಮುಖ ಕಾರಣ ಇವಿಎಂ ಮಷಿನ್ ಅಂತ ದೂರಿದರು. ಲೋಕಸಭಾ ಫಲಿತಾಂಶ ಆಘಾತ ತಂದಿದೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ದೇವರು, ಅವರ ತೀರ್ಪಿಗೆ ತಲೆ ಬಾಗಬೇಕಾಗುತ್ತದೆ. ಈ ಫಲಿತಾಂಶ ರಾಜ್ಯ ರಾಜಕಾರಣಕ್ಕೆ ಪರಿಣಾಮ ಬೀರಲ್ಲ. ಚುನಾವಣೆ ಒಂದು ರೀತಿ ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ, ಸೋಲು ಗೆಲುವು ಸಾಮಾನ್ಯ ಎಂದು ಸಚಿವ ಆರ್ವಿ ದೇಶಪಾಂಡೆ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಲೋಕಸಭಾ ಫಲಿತಾಂಶದಿಂದ ರಾಜ್ಯ ಸರ್ಕಾರಕ್ಕೆ ತಕ್ಷಣ ಯಾವುದೇ ಪರಿಣಾಮ ಬೀರಲ್ಲ, ಮೈತ್ರಿ ಸರ್ಕಾರ ಮುಂದುವರೆಯಲಿದೆ ಎಂದರು. ಎಚ್ಡಿಕೆ ಸಿಎಂ ಸ್ಥಾನದಲ್ಲಿ ಮುಂದುವರೆಯಬೇಕೆಂದು ನಮ್ಮೆಲ್ಲರ ನಿರ್ಧಾರವಾಗಿದೆ ಎಂದು ಅವರು ಹೇಳಿದರು. ರಮೇಶ್ ಜಾರಕಿಹೊಳಿ ವಿಚಾರವಾಗಿ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ರಮೇಶ್ ಜಾರಕಿಹೊಳಿ ಇದುವರೆಗೂ ನನ್ನ ಸಂಪರ್ಕದಲ್ಲಿ ಇಲ್ಲ ಎಂದರು. ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಎಂದು ಹೇಳಿದ್ದಾರೆ, ಆದರೆ ಅವರೇ ಸಿಎಂ ಅಂತ ಪದೇ ಪದೇ ಹೇಳಿ ಗೊಂದಲ ಸೃಷ್ಟಿಸಬೇಡಿ, ಅದು ಅಪ್ರಸ್ತುತ ಎಂದರು. ರಾಹುಲ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲು ನಿರ್ಧರಿಸುವುದು ಸರಿಯಲ್ಲ, ಎಲ್ಲರೂ ಸೇರಿ ಚುನಾವಣೆ ಎದುರಿಸಿದ್ದೇವೆ. ಪ್ರತಿಪಕ್ಷದವರು ಮೈತ್ರಿ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ ಎಂದು ಕೇಳುವುದು ಸಾಮಾನ್ಯ, ಆದರೆ ಅದು ಈಡೇರಬೇಕಲ್ಲ ಎಂದು ಪ್ರಶ್ನಿಸಿದ್ರು. ನಿರ್ಣಯ ಮಾಡಿದ್ದೇವೆ, ಒಕ್ಕಟ್ಟು ಪ್ರದರ್ಶನ ಮಾಡಬೇಕು, ಎಲ್ಲರೂ ಒಕ್ಕಟ್ಟಾಗಿ ಉಳಿಬೇಕು, ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಂತ ನಿರ್ಣಯ ಮಾಡಿದ್ವಿ. 29ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಸಹ ನಾವು ಕರೆದಿದ್ದೇವೆ. ಯಾವಾಗ ಮೊನ್ನೆ ಹೇಳಿದ್ರಿ? ಅವರು ಮೊನ್ನೆ ಹೇಳಿರ್ಬೋದು, ನಾನು ಅವ್ರ ಕಡೆ ಮಾತಾಡಿಲ್ಲ, ಬಟ್ ನಮ್ಮಿಂದ ಆ ವಿಚಾರ ಬಂದಿಲ್ಲ. ಅವರು ಚರ್ಚೆ ಮಾಡಿ ನೀವು ನಿರ್ಣಯ ಮಾಡ್ತೀರ, ನಿರ್ಣಯ ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಿದ್ದು ನಿಜ. ನೋಡಿ, ಈ ಪರಾ ಪುನಃ 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 ಈ ಸಿದ್ದರಾಮಯ್ಯ ಹೆಸರು ಹೇಳಿ ಸಮಸ್ಯೆ ಕ್ರಿಯೇಟ್ ಮಾಡಬೇಡ್ರಿ. ಸಿದ್ದರಾಮಯ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿ ಅಲ್ಲ, ಅಷ್ಟೇ ಅಲ್ಲ ಮುಂದಿನ ಅಸೆಂಬ್ಲಿ ಚುನಾವಣೆ ನಿಂದು ಅಂತ ಹೇಳಿದ್ದಾರೆ. ಮತ್ತು ಅದೇ ಅದೇ ಪ್ರಶ್ನೆ ಕೇಳಿ ಗೊಂದಲ ನಿರ್ಮಾಣ ಮಾಡಬೇಡ್ರಿ. ಅಲ್ಲ ಸರ್, ರಮೇಶ್ ಜಾರಕಿಹೊಳಿ ಅವರು ಏನು ಮತ್ತು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿಲ್ಲ? ರಮೇಶ್ ಜಾರಕಿಹೊಳಿ ಏನಿಲ್ಲ, ಸಂಪರ್ಕದಲ್ಲಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಸಂಪರ್ಕದಲ್ಲಿಲ್ಲ. ಕಾಂಗ್ರೆಸ್ ನಮ್ಮ ಮುಖಂಡ ಸಂಪರ್ಕದಿಂದ ನನಗೆ ಗೊತ್ತಾಗೋದಿಲ್ಲ, ಬಟ್ ನನ್ನ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ. ಅರೆ, ನಾನು ಸಲ್ಲಿಸಿದ್ದೇನೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಯಾರು ಮೋದಿಯವ್ರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ, ಕೆಲವು ಸೂಚನೆ ಕೊಟ್ಟಿದ್ದೇನೆ. ನಿನ್ನೆ ರಾತ್ರಿ ಅಮೇಥಿಯ ಬರೌಲಿಯಾ ಗ್ರಾಮದಲ್ಲಿ ಬಿಜೆಪಿ ಸಂಸದೆ ಸ್ಮೃತಿ ಇರಾನಿ ಅವರ ಆಪ್ತರೊಬ್ಬರ ಮೇಲೆ ಶೂಟೌಟ್ ಮಾಡಿ ಕೊಲೆ ಮಾಡಲಾಗಿದೆ. ಹೌದು, ಬರೌಲಿಯಾ ಗ್ರಾಮದ ಮಾಜಿ ಅಧ್ಯಕ್ಷ ಸುರೇಂದ್ರ ಸಿಂಗ್ ಕೊಲೆಯಾದ ವ್ಯಕ್ತಿ. ಅಪರಿಚಿತ ವ್ಯಕ್ತಿಗಳು ನಿನ್ನೆ ರಾತ್ರಿ ಅವರ ಮನೆಗೆ ನುಗ್ಗಿ ಏಕಾಏಕಿ ಗುಂಡು ಹಾರಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಸುರೇಂದರ್ ಅವರನ್ನು ಲಖನೌದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಪ್ರಕರಣ ಸಂಬಂಧ ಇಬ್ಬರನ್ನು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಬರೌಲಿಯಾ ಗ್ರಾಮದ ಬಗ್ಗೆ ಸುದ್ದಿಯಾಗಿತ್ತು. ಸ್ಮೃತಿ ಇರಾನಿ ರಾಹುಲ್ ಗಾಂಧಿಗೆ ಅವಮಾನ ಮಾಡಲು ಇಲ್ಲಿನ ನಿವಾಸಿಗಳಿಗೆ ಪಾರದರ್ಶಕಗಳನ್ನು ಹಂಚಿದ್ದಾರೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಆರೋಪ ಮಾಡಿದರು. ಇನ್ನು ಸ್ಥಳೀಯರು ಹೇಳುವ ಪ್ರಕಾರ ಸುರೇಂದರ್ ಅವರು ಪಾದರಕ್ಷೆಗಳ ಹಂಚಿಕೆಯಲ್ಲಿ ತೊಡಗಿದ್ದರು ಎನ್ನಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಭೂಗತ ದೊರೆ ದಾವೂದ್ ಇಬ್ರಾಹಿಂಗೆ ನೇಪಾಳ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ.
ಭಾರತದ ಫೇಕ್ ನೋಟ್ಗಳನ್ನು ಸಾಗಿಸುತ್ತಿದ್ದ ದಾವೂದ್ ಇಬ್ರಾಹಿಂ ಸಹಾಯಕ ಆಪ್ತ ಯೂನಿಸ್ ಮಿಯಾ ಅನ್ಸಾರಿ ಸೇರಿ ಐವರು ಆರೋಪಿಗಳನ್ನ ನೇಪಾಳ ಪೊಲೀಸರು ತ್ರಿಭುವನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಯೂನಿಸ್ ಮಿಯಾ ಅನ್ಸಾರಿ ಹಾಗೂ ಪಾಕಿಸ್ತಾನದ ಮೂವರು ನೇಪಾಳದ ಇಬ್ಬರು ಆರೋಪಿಗಳು ಭಾರತದ 2,000 ರೂಪಾಯಿ ಮುಖಬೆಲೆ ನಕಲಿ ನೋಟ್ಗಳನ್ನ ಕತಾರ್ದಿಂದ ನೇಪಾಳಕ್ಕೆ ತಂದಿದ್ದರು. ಆದರೆ ಆರೋಪಿಗಳ ಬಳಿ ಇದ್ದ ಪಾಸ್ಪೋರ್ಟ್ ಪಾಕಿಸ್ತಾನದಿಂದ ಬಂದವರೆಂದು ತೋರಿಸುತ್ತಿತ್ತು. ಇದರ ಆಧಾರದ ಮೇಲೆ ವಿಚಾರಣೆ ನಡೆಸಿದ ಪೊಲೀಸರು ಯೂನಿಸ್ ಅನ್ಸಾರಿ ಅಕ್ರಮವಾಗಿ ನೇಪಾಳದಲ್ಲಿ ISI ಉಗ್ರ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಅನ್ನೋದು ತಿಳಿದು ಬಂದಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ISI ಆದೇಶದ ಮೇರೆಗೆ ಭಾರತದಲ್ಲಿ ಫೇಕ್ ನೋಟ್ಗಳನ್ನು ಚಲಾವಣೆ ಮಾಡಲು ಪ್ಲಾನ್ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಯೂನಿಸ್ ಅನ್ಸಾರಿ ನೇಪಾಳದ ಮಾಜಿ ಸಚಿವ ಸಲೀಂ ಅನ್ಸಾರಿ ಅವರ ಮಗ. ಆದರೆ ದಾವೂದ್ ಇಬ್ರಾಹಿಂ ಡಿ ಕಂಪನಿ ಜೊತೆ ಸಂಪರ್ಕ ಇಟ್ಟಿದ್ದ ಮತ್ತು ದಾವೂದ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಎನ್ನಲಾಗಿದೆ. ಶಬರಿಮಲೆ ವಿವಾದ ಚುನಾವಣೆಯ ಮೇಲೆ ಪರಿಣಾಮ ಬೀರಿಲ್ಲ ಎಂದ ಕೇರಳದ ಸಿಎಂ. ದೇಶದಲ್ಲೇ ಬಿಜೆಪಿ ಭರ್ಜರಿಯಾಗಿ ಗೆದ್ದಿದ್ದು ನಿಜ, ಆದರೆ ದೇವರ ನಾಡಲ್ಲಿ ಒಂದೇ ಒಂದು ಕಮಲ ಅರಳೇ ಇಲ್ಲ. ಚುನಾವಣೆ ಫಲಿತಾಂಶದ ಬಗ್ಗೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮಾತನಾಡಿದ್ದು, ಶಬರಿಮಲೆ ದೇವಸ್ಥಾನದ ವಿಚಾರಣೆಯಲ್ಲಿ ಸರ್ಕಾರ ಕೈಗೊಂಡ ತೀರ್ಮಾನ ಚುನಾವಣೆಯ ಮೇಲೆ ಪರಿಣಾಮ ಬೀರಲ್ಲ ಎಂದಿದ್ದಾರೆ. ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲ ವಯೋಮಾನದ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸುವ ವಿಚಾರ ಚುನಾವಣೆಯಲ್ಲಿ ಪಕ್ಷದ ಪ್ರದರ್ಶನದ ಮೇಲೆ ಪರಿಣಾಮ ಬೀರಿತು ಎಂದು ಸಿಪಿಎಂ ನಾಯಕತ್ವ ಶುಕ್ರವಾರ ಹೇಳಿತ್ತು. ಇದನ್ನು ಶನಿವಾರ ನಿರಾಕರಿಸುವ ವಿಜಯನ್, ಶಬರಿಮಲೆ ವಿಚಾರದಲ್ಲಿ ಸರ್ಕಾರದ ನಿಲುವು ಸರಿಯಾಗಿತ್ತು, ಆದರೆ ಆ ಕುರಿತು ವಿರೋಧ ಪಕ್ಷಗಳವರು ನಡೆಸಿದ ತಪ್ಪು ಪ್ರಚಾರ ಅಭಿಮಾನದಿಂದ ಪಕ್ಷಕ್ಕೆ ಹಿನ್ನಡೆಯಾಯಿತು ಎಂದಿದ್ದಾರೆ. ಆಪರೇಷನ್ ಕಮಲದ ಭೀತಿ. ಮೇ 29ರಂದು ಸಭೆ ಕರೆದ ಮಾಜಿ ಸಿಎಂ ಸಿದ್ದರಾಮಯ್ಯ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲಿನ ಪರಾಮರ್ಶೆ ನಡೆಸಲು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಶಾಸಕಾಂಗ ಸಭೆ ಕರೆದಿದ್ದಾರೆ. ಮೇ 29ರಂದು ಸಂಜೆ 6 ಗಂಟೆಗೆ ಹೋಟೆಲ್ ಅಶೋಕದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಎಲ್ಲ ಶಾಸಕರಿಗೆ ಸಭೆಯಲ್ಲಿ ಭಾಗವಹಿಸುವಂತೆ ಸೂಚನೆ ನೀಡಲಾಗಿದೆ. ಸೋಲಿನ ಪರಾಮರ್ಶೆ ಪಕ್ಷ ಸಂಘಟನೆ ಬಗ್ಗೆ ಶಾಸಕರ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿದು ಬಂದಿದೆ. ಬಿಜೆಪಿ ಯಾವುದೇ ಕ್ಷಣದಲ್ಲಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕುವ ಸಾಧ್ಯತೆಗಳು ಇರುವುದರಿಂದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಈ ಸಭೆ ಕರೆಯಲಾಗಿದೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಲು ತೆರಳಿದ ವೇಳೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಆರೋಪಿ ಕಿಶೋರ್ಗೆ ಗುಂಡು ತಗುಲಿದ್ದು ಸದ್ಯ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಕಿಶೋರ್ ಕಬಾಬ್ ವ್ಯಾಪಾರಿ ಉಮೇಶ್ ಪತ್ನಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಹೀಗಾಗಿ ಉಮೇಶ್ ಜನವರಿಯಲ್ಲಿ ಪೊಲೀಸರಿಗೆ ದೂರು ನೀಡಿದರು. ಆಗ ಪೊಲೀಸರು ಕಿಶೋರ್ನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು. ಜೈಲಿನಿಂದ ಬಂದ ಬಳಿಕ ಕಿಶೋರ್ ತನ್ನ 4 ಸ್ನೇಹಿತರೊಂದಿಗೆ ಸೇರಿ ಉಮೇಶ್ ಕೊಲೆ ಮಾಡಿದ್ದ. ರಾಜಗೋಪಾಲ್ ನಗರದ ಹೆಗ್ಗನಹಳ್ಳಿ ಬಳಿ ಕೊಲೆ ನಡೆದಿತ್ತು. ಅಲ್ಲದೆ ನಿನ್ನೆ ಬೆಳಿಗ್ಗೆ ಉಮೇಶ್ ಪತ್ನಿ ಹಾಗೂ ಸಹೋದರನಿಗೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕಿದ್ದ ಎನ್ನಲಾಗಿದೆ. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ರಾಜಗೋಪಾಲ್ ನಗರ ಇನ್ಸ್ಪೆಕ್ಟರ್ ದಿನೇಶ್ ಪಾಟೀಲ್ ತಂಡ ಆರೋಪಿಯನ್ನು ಬಂಧಿಸಲು ತೆರಳಿತ್ತು. ಆಗ ಮುಖ್ಯ ಪೇದಿ ಶಿವಸ್ವಾಮಿ ಮೇಲೆ ಆರೋಪಿಗಳು ಹಲ್ಲಿಗೆ ಯತ್ನಿಸಿದ್ದಾರೆ. ಇನ್ಸ್ಪೆಕ್ಟರ್ ದಿನೇಶ್ ಪಾಟೀಲ್ ಆತ್ಮರಕ್ಷಣೆಗೋಸ್ಕರ ಆರೋಪಿ ಕಿಶೋರ್ ಕಾಲಿಗೆ ಗುಂಡೇಟು ಹಾರಿಸಿದ್ದಾರೆ. ಈ ಸಂಬಂಧ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಯ್ತು ಸರ್. ಇದೇ 30ರಂದು YSR ಕಾಂಗ್ರೆಸ್ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. YSR ಕಾಂಗ್ರೆಸ್ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಅವರು ತನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ವಿರೋಧಿ ಎನ್ನಲಾದ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರನ್ನು ಆಹ್ವಾನಿಸಿದ್ದರು. ನೆರೆ ರಾಜ್ಯದ ಜೊತೆಗೆ ಉತ್ತಮ ಬಾಂಧವ್ಯದ ಸೂಚನೆ ನೀಡಿದ್ದಾರೆ. YSRC ಶಾಸಕಾಂಗ ಪಕ್ಷದ ನಾಯಕನಾಗಿ ಅವಿರೋಧವಾಗಿ ಆಯ್ಕೆಯಾದ ಬಳಿಕ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚನೆ ಹಕ್ಕು ಮಂಡಿಸಿದರು. ನಂತರ KCR ಮನೆಗೆ ತೆರಳಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಹ್ವಾನಿಸಿದರು. ಭಾನುವಾರ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜಗನ್ ಭೇಟಿ ಮಾಡಲಿದ್ದಾರೆ. ಜಗನ್ರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೇ 30ರಂದು ವಿಜಯವಾಡದಲ್ಲಿ ನಡೆಯಲಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ, ಹೋಟೆಲ್ನಲ್ಲಿದ್ದ ಸಾಮಗ್ರಿ ಸುಟ್ಟು ಭಸ್ಮ.
ವಿದ್ಯುತ್ ತಂತಿ ಮರಕ್ಕೆ ತಗುಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸಂಭವಿಸಿದೆ. ಮರದ ಕೆಳಗಿದ್ದ ಹೋಟೆಲ್ ಮತ್ತು ಗೂಡ್ಸ್ ಅಂಗಡಿಗೆ ಬೆಂಕಿ ಬಿದ್ದು ಹಾನಿಯಾಗಿದೆ. ಮಧ್ಯರಾತ್ರಿ ಜೋರಾಗಿ ಬೀಸಿದ ಗಾಳಿಗೆ ವಿದ್ಯುತ್ ತಂತಿ ಮರಕ್ಕೆ ತಗುಲಿದ್ದು ಇದರಿಂದಾಗಿ ಬಸವರಾಜ್ ಕಂಬಾರ್ ಎನ್ನುವರು ಹೋಟೆಲ್ಗೆ ಮತ್ತು ಬದ್ರಿ ವಿಶ್ವಕರ್ಮ ಎನ್ನುವರ ಗೋಡಂ ಅಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ. ರಾತ್ರಿ ಕರ್ತವ್ಯದಲ್ಲಿದ್ದ ಪೊಲೀಸರು ಬೆಂಕಿ ಹತ್ತಿಕೊಂಡಿದ್ದನ್ನು ನೋಡಿದ್ದು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಬೆಂಕಿಗೆ ಅಂಗಡಿ ಮತ್ತು ಹೋಟೆಲ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಸುಮಾರು 1.50 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳಿಗೆ ಹಾನಿಯಾಗಿದೆ. ಹೈಕೋರ್ಟ್ನ ಆದೇಶದಂತೆ ಅಕ್ರಮವಾಗಿ ನಗರದಲ್ಲಿ ನೆಲೆಸಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಸೇಫ್ ಆಗಿ ಪಾಕ್ಗೆ ತಲುಪಿಸಿದ್ದಾರೆ. ಶಂಶುದ್ದೀನ್ ಹಾಗೂ ಕಿರಣ್ ಗುಲಾಂ ಅಕ್ರಮವಾಗಿ ಪಾಕಿಸ್ತಾನದಿಂದ ನೇಪಾಳ, ಅಲ್ಲಿಂದ ಭಾರತಕ್ಕೆ ಬಂದು ಕೊನೆಗೆ ನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಾಗಿದ್ದರು. ಈ ಸುದ್ದಿ ತಿಳಿಯುತ್ತಿದ್ದಂತೆ 2017 ಮೇ ತಿಂಗಳಿನಲ್ಲಿ ಸಿಸಿಬಿ ಪೊಲೀಸರು ಶಂಶುದ್ದೀನ್ ಹಾಗೂ ಕಿರಣ್ ರನ್ನ ಬಂಧಿಸಿದ್ರು. ಆರೋಪಿಗಳ ವಿರುದ್ಧ 420B, 465, 468 ಸೆಕ್ಷನ್ಗಳು ದಾಖಲಾಗಿದ್ವು. ಈ ಹಿನ್ನೆಲೆ ಅವರು 2.5 ವರ್ಷ ಜೈಲಿನಲ್ಲಿ ಸಜ್ಜೆಯನ್ನು ಅನುಭವಿಸಿದರು. ಬಳಿಕ ಹೈಕೋರ್ಟ್ ಅವರನ್ನು ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸುವಂತೆ ಆದೇಶಿಸಿತು. ಹೀಗಾಗಿ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವರನ್ನು ನೇಫಾಗಿ ವಾಗ್ ಬಾರ್ಡರ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ಸಮುದ್ರ ಪಾಲಾದ 225 ಟಿಎಂಸಿ ಕಾವೇರಿ ನೀರು. ಕಾವೇರಿ ಜಲಾನಯನ ಭಾಗದಲ್ಲಿ 405 ಟಿಸಿಎಂ ಅಡಿ ಹಾಗೂ ಕೃಷ್ಣ ಜಲಾನಯನ ಭಾಗದಲ್ಲಿ 500 ಟಿಸಿಎಂ ಅಡಿ ನೀರನ್ನು ಜಲಾಶಯಗಳಿಂದ ಕಳೆದ ವರ್ಷ ಹೊರಬಿಡಲಾಯಿತು. ರಾಜ್ಯದ ಎಲ್ಲ ಪ್ರಮುಖ ಜಲಾಶಯಗಳು ಮುಂಗಾರಿನ ಆರಂಭದಲ್ಲೇ ಭರ್ತಿಯಾದರೂ ಎರಡನೇ ಬೆಳೆಗೆ ನೀರಿನ ಕೊರತೆ ಉಂಟಾಯಿತಲ್ಲದೆ ಕುಡಿಯುವ ನೀರಿನ ಸಮಸ್ಯೆಯನ್ನು ರಾಜ್ಯ ಎದುರಿಸುವಂತಾಗಿದೆ. ಕಳೆದ ಬಾರಿ ಮುಂಗಾರು ಆರಂಭದಲ್ಲೇ ಜಲಾಶಯಗಳು ಭರ್ತಿಯಾಗಿ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ನೀರನ್ನು ಜಲಾಶಯಗಳಿಂದ ಹೊರಬಿಡಲಾಯಿತು. ಆದರೂ ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಹಾಕಾರ ತಪ್ಪಲಿಲ್ಲ. ರಾಜ್ಯ ಸರ್ಕಾರದ ಉನ್ನತ ಮೂಲದ ಮಾಹಿತಿ ಪ್ರಕಾರ ಕಾವೇರಿ ಜಲಾನಯನ ಭಾಗದಿಂದ ಕಳೆದ ಜೂನ್ನಿಂದ ಮೇ ಅಂತ್ಯದವರೆಗೂ 405 ಟಿಎಂಸಿ ಅಡಿ ನೀರನ್ನು ಬಿಡಲಾಗಿದೆ. ತಮಿಳುನಾಡು ಕೂಡ 96 ಟಿಎಂಸಿ ಅಡಿಯ ನೀರನ್ನು ಮಾತ್ರ ಬಳಸಿಕೊಂಡಿದೆ. ಸುಮಾರು 225 ಟಿಎಂಸಿ ನೀರು ಸಮುದ್ರ ಪಾಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರ್ಣನ ಅರ್ಭಟ, ಗುಡುಗು ಮಿಂಚಿನೊಂದಿಗೆ ಮಳೆಯ ಕಾಟ.
ದಕ್ಷಿಣ ಒಳನಾಡಿನಲ್ಲಿ ಪ್ರಬಲ ಸುಳಿಗಾಳಿಯ ಕಾರಣ ಬೆಂಗಳೂರಿನ ಹಲವೆಡೆ ಶನಿವಾರ ತಡರಾತ್ರಿ ಜೋರಾಗಿ ಮಳೆ ಸುರಿಯಿತು. ಬಿಸಿಲ ಬೇಗೆಯಿಂದ ಬಳಲಿದ್ದ ಜನತೆಗೆ ಸುಮಾರು 1 ಗಂಟೆ ವರುಣ ತಂಪೆರೆದ. ರಾತ್ರಿ ಗುಡುಗು ಸಿಡಿಲಿನೊಂದಿಗೆ ಸುರಿದ ಮಳೆ ಭಾರೀ ಅವಾಂತರ ಸೃಷ್ಟಿತು ಎಂದು ವರದಿಯಾಗಿದೆ. ರಾತ್ರಿ ವೇಳೆ ಮಳೆಯ ಜೊತೆ ಗುಡುಗು ಮಿಂಚಿನ ಆರ್ಭಟ ಶುರುವಾಯಿತು. ಶಾಂತಿನಗರ, ವಿಲ್ಸನ್ ಗಾರ್ಡನ್, ಕೋಣನಗುಂಟೆ, ಬೇಗೂರು, ಅರಕೆರೆ, ಮೆಜೆಸ್ಟಿಕ್, ಹೊಯ್ಸಳ ನಗರ, ಸಂಪಂಗಿ ರಾಮನಗರ, ನಾಗರಬಾವಿ, ಹೆಚ್ಆರ್ಎಸ್ ಬಡಾವಣೆ, ಹಲ್ಸೂರು, ಯಶವಂತಪುರ, ಮಲ್ಲೇಶ್ವರ ಮುಂತಾದ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಸುರಿಯಿತು. ಬಾಹುಬಲಿ ಮುತ್ತಿನ ಬಟ್ಟೆ ಅಂಗಡಿ ವ್ಯಾಪಾರಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ದರೋಡಿ ಮಾಡಿದ ಆರೋಪಿಗಳನ್ನು ಚಡ್ಚನ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ನಾಲ್ವರು ದರೋಡೆಕೋರರಿಂದ ಬರೋಬ್ಬರಿ 54 ಲಕ್ಷ ರೂಪಾಯಿ ಹಾಗೂ ಮಹೀಂದ್ರ ಕಾರು ವಶಪಡಿಸಿಕೊಂಡಿದ್ದಾರೆ. ರವೀಂದ್ರ ಶಿಂದೆ, ಕಿರಣ್ ವಾಳ್ಖಿಂಡಿ, ಗಂಗಾರಾಮ್ ಕೋಳಿ, ಭೀಮು ಸಿಂಧೆ ಬಂಧಿತ ಆರೋಪಿಗಳು. ಇನ್ನಿಬ್ಬರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬಟ್ಟೆ ಅಂಗಡಿ ಮಾಲೀಕ ಅಜಿತ್ ಮೂತಿನ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ 80 ಲಕ್ಷ ರೂಪಾಯಿ ಹಣ ದೋಚಿದ್ದರು. ಅಂದು ರಾತ್ರಿ ಅಂಗಡಿಯಿಂದ ಮನೆಗೆ ಹೊರಟಿದ್ದ ವೇಳೆ ಚಡ್ಚನ ಹೊರವಲಯದಲ್ಲಿ ಹಲ್ಲೆ ನಡೆಸಿ ಹಣ ಕಿತ್ತುಕೊಂಡು ಪರಾರಿಯಾಗಿದ್ದರು. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾಗಿ ಎಸ್ಪಿ ಪ್ರಕಾಶ್ ನಿಕ್ಕಂ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬಾಹುಬಲಿ ಅವರು ಓನರ್ ಕಡೆಯಿಂದ 80 ಲಕ್ಷ ರೂಪಾಯಿ ಟೋಟಲ್ ಹಣ ಇತ್ತು. ಅವರು ಇದು ಟೋಟಲ್ ಅಲ್ಲಿ ಈಗ 63,85,000 ಟೋಟಲ್ ರಿಕವರಿ ಆಗಿದೆ. ಬಟ್ ಅವರು ಲಾಸ್ಟ್ 15-20 ಡೇಸ್ ಅಲ್ಲಿ ಎಲ್ಲ ಗೋವಾ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ಅವರು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಆಮೇಲೆ ಇನ್ನೂ 2 ಜನ ಅರೆಸ್ಟ್ ಮಾಡಬೇಕಾಗಿತ್ತು ಈ ಕೇಸಲ್ಲಿ. ಓನ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ 2 ಜನ ಇಲ್ಲಿ ಶಾಮೀಲ್ ಇದ್ದಾರೆ. ಅಕ್ಯೂಸ್ ನಂಬರ್ 1 ರವಿ ಕಡೆಯಿಂದ ಅರೌಂಡ್ 51,75,000 ರುಪೀಸ್ ರಿಕವರ್ ಆಗಿದ್ದಾರೆ. ಆಮೇಲೆ ಥರ್ಡ್ ಅಕ್ಯೂಸ್ ಕಿರಣ್, ಸೆಕೆಂಡ್ ಅಕ್ಯೂಸ್ ಇಸ್ ಅಬ್ಸ್ಕಾಂಡಿಂಗ್, ಅವ್ರ ಕಡೆ ಕೆಲವು ದುಡಿಯಬಹುದು. ಕಿರಣ್ ಕಡೆಯಿಂದ ಅರೌಂಡ್ 80,000 ರುಪೀಸ್ ರಿಕವರ್ ಆಗಿದೆ. ಆಮೇಲೆ ಗಂಗಾರಾಮ್ ಕೋಳಿಯಿಂದ 90,000 ರುಪೀಸ್ ರಿಕವರ್ ಆಗಿದ್ದಾರೆ. ಭೀಮು ಶಿಂದೆ ಅಕ್ಯೂಸ್ ನಂಬರ್ 6 ಕಡೆಯಿಂದ 1,20,000 ರುಪೀಸ್ ರಿಕವರ್ ಆಗಿದೆ. ಸೊ ಈ ಥರ ಟೋಟಲ್ ಗ್ರೂಪ್ ರಿಕವರ್ ಆಗಿದೆ. ಇದು ಮೋಡ ಸೇರಿ ಅಂದ್ರೆ ಅವರ ಬಟ್ ಅಂಗಡಿಯಲ್ಲಿ 1 ಜನ ಇತ್ತು. ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಅವರ ಅಂಗಡಿಯಲ್ಲಿ ಇದ್ದವ ಶ್ರೀಶೈಲ್ ವಾಳ್ಖಂಡಿ ಅವರೇ ಎಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು. ಆಮೇಲೆ ಒಂದು ಆಟೋ ಡ್ರೈವರ್ ಇದ್ದಾರೆ ಗಂಗಾರಾಮ್ ಅಂತ, ಅವರು ಎಲ್ಲ ವಾಚ್ ಮಾಡ್ಕೊಂಡು ಅವರು ಇನ್ಫಾರ್ಮೇಶನ್ ಅಕ್ಯೂಸ್ ನಂಬರ್ 1 ರವಿ ಶಿಂದೆಗೆ ಕೊಟ್ಟು ಅವರು ನಾನು JDS ಬಿಟ್ಟು ಎಲ್ಲೂ ಹೋಗಲ್ಲ, BJP ಸೇರುವ ಮಾತೇ ಇಲ್ಲ ಎಂದು ವಿಜಯಪುರದಲ್ಲಿ ನಾಗಠಾಣ ಕ್ಷೇತ್ರದ JDS ಶಾಸಕ ದೇವಾನಂದ ಚೌಹಾಣ್ BJP ಸೇರುವ ಬಗ್ಗೆ ಇದ್ದ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ನಾನು ಇವತ್ತು ಬೆಂಗಳೂರಿನಿಂದ ವಿಜಯಪುರಕ್ಕೆ ಬಂದಿದ್ದೀನಿ. ಬಂದಾಗ ಎಲ್ಲರೂ ನನಗೆ ಕೇಳಿದ್ರು. ಆಗ ನನಗೆ ಆಶ್ಚರ್ಯ ಆಯಿತು. ನಮ್ಮ ರಾಜನಾಯಕರಾದ ಕುಮಾರಣ್ಣ, ಹೊರಟ್ಟಿ, ವಿಶ್ವನಾಥ್ ಸಾಹೇಬ್ರು ಎಲ್ಲರೂ ಸೇರಿ ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ದೆವು. ನನಗೆ ಯಾರು ಮಾತನಾಡಿಲ್ಲ. ನಮ್ಮ ಸಮಾಜದ ಕೆಲ ಮುಖಂಡರು ಮಾತಾಡಿದ್ರು, ಆದ್ರೆ ನಾನು ನಯವಾಗಿ ತಿರಸ್ಕರಿಸಿದ್ದೇನೆ. ನಾನು ನಿರ್ಗತಿಕ ಆಗಿದ್ದ ವೇಳೆ ಕುಮಾರಣ್ಣ ಅವರು ನನಗೆ ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ನನ್ನನ್ನು ಮನೆ ಮಗನಂತೆ ನೋಡಿಕೊಳ್ಳುತ್ತಿದ್ದಾರೆ. ವಿಜಯಪುರ ಅಭ್ಯರ್ಥಿಯಾದ ಪತ್ನಿಯ ಸೋಲಿಗೆ ಯಾರು ಹೊಣೆಯಲ್ಲ. ಜನಾಭಿಪ್ರಾಯ ಹೇಗಿದೆಯೋ ಹಾಗೆ ಆಗಿದೆ. ಯಾರನ್ನು ದೋಷಿಸುವುದು ಸರಿಯಲ್ಲ. ಸರ್ಕಾರ 5 ವರ್ಷ ಇರಲಿದೆ, ಕುಮಾರಸ್ವಾಮಿ ಅವರೇ ಸಿಎಂ ಆಗಿರ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಮ್ಮಿಶ್ರ ಸರ್ಕಾರ ಗಟ್ಟಿಯಾಗಿದೆ, ಇನ್ನು 4 ವರ್ಷ ನಡೆಯಲಿದೆ ಎಂದರು. ಅದರ ಬಗ್ಗೆ ಎಲ್ಲಿನೂ ವಿಚಾರ ಇಲ್ಲ ಸರ್, ಎಲ್ಲಿನೂ ವಿಚಾರ ಇಲ್ಲ. ಕೆಲವೊಬ್ಬರು ನಮ್ಮ ಸಮಾಜದ ಮುಖಂಡರೇ ಕೆಲವೊಂದು ವಿಚಾರ ಪ್ರಸ್ತಾವನೆ ಮಾಡಿದ್ದು ನಿಜ ಇದ್ರಿ, ಅದ್ರ ಬಗ್ಗೆ ಏನು ಇಲ್ಲ. ಅಲ್ಲ, ಹಿಂಗೆ ಇಡೀ ದೇಶದಲ್ಲಿ ಹಿಂಗೆ ಗಾಳಿ ಬೀಸೈತಿ, ಆ ಗಾಳಿಯಾಗಿ ನೀವು ತೇಲು ಬರ್ರಿ ಅಂತ ಹೇಳಿದ್ರು. ಅದನ್ನು ಅದೇನು ಸಾಧ್ಯ ಆಗ್ತದೆ? ಅದನ್ನು ಸಾರಾಸಗಟವಾಗಿ ಮೊದಲಾದರೂ ತಿರಸ್ಕಾರ ಮಾಡಿದ್ರು, ಈಗಾದರೂ ತಿರಸ್ಕಾರ ಮಾಡ್ತೀವಿ, ಮುಂದಾದರೂ ನಾವು ತಿರಸ್ಕಾರ ಮಾಡ್ತೀವಿ. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರ ಒಂದು ಬಹಳಷ್ಟು ಅವರ ಗರಡಿನ ಒಳಗೆ ಬೆಳೆದವರು ನಾವು ಎಲ್ಲರೂ. ಯಾಕಂದರೆ ಅವರು ಎಲ್ಲ ದೃಷ್ಟಿಯಲ್ಲಿ ಯಾವಾಗ ನಾನು ಸಂಪೂರ್ಣವಾಗಿ ನಿರ್ಗತಿಕವಾಗಿದೆ ಅಂಥವ್ರಿಗೆ ತಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿ ಇವತ್ತೊಂದು ಅಧಿಕಾರ ಕೊಟ್ಟು, ಆ ನಂತರ ಮತ್ತೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಅವಕಾಶ ಕೊಟ್ಟು,
ಈ ರೀತಿಯಾಗಿರ್ತಕ್ಕಂಥ ಎಲ್ಲ ದೃಷ್ಟಿಯಿಂದ ನನಗೆ ಸಹಾಯ ಸಹಕಾರ ಮತ್ತು ಅವರ ಆಶೀರ್ವಾದ, ಒಂದು ಮನೆಮಗನಾಗಿ ನನ್ನನ್ನು ನೋಡ್ತಾ ಇದ್ದಾರೆ, ಮತ್ತು ಅಂಥವ್ರಿಗೆ ಮೋಸ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತಿರ್ತದೆ? ಈಗ ನಮ್ಮ ಸಮಾಜದವರು ಅಂದರೆ ಈಗ ನಾಯಕರು ಅಷ್ಟೇ ಸರ್, ಈಗ ಅವ್ರ ಹೆಸರು ಹೇಳೋದು ಬ್ಯಾಡ್ರಿ ಅದನ್ನೆಲ್ಲ, ಮತ್ತು ಅದಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ರೆಕ್ಕೆ ಪುಕ್ಕ ಕೊಟ್ಟು ಅದನ್ನು ಬೆಳೆಸೋದೇ ಬ್ಯಾಡ್ರಿ ಸರ್. ನಮ್ಮ ಜಿಲ್ಲೆಯವರ ಎಲ್ಲ ಹೊರಗಿನವರು ಸರ್, ನಮ್ಮ ಜಿಲ್ಲೆಯವರು ಯಾರು, ನಮ್ಮ ಜಿಲ್ಲೆಯವರು ನಾವೇ ನಾಯಕರಲ್ಲ, ನಮಗೆ ಬಿಟ್ಟು ಯಾರು ಅದಾರೆ ಸರ್ ಇಲ್ಲಿ? ಇಲ್ಲ ಸರ್, ಅದ್ರದ್ದು ವಿಚಾರ ಇಲ್ಲರಿ ಸರ್ ಅದನ್ನು. ಮತ್ತು ಎಲ್ಲರ ಯಾರಾದರೂ ನಾಯಕರು ಹೇಳಿದ ವಿಚಾರ ಬೇಕ್ರಿ, ನಾವು ಹೇಳಿದ್ರೆ ಬೇಕ್ರಿ, ಯಾರಿಗಾರ ಭೇಟಿ ಆಗುವ ಸಂದರ್ಭರೇ ಬೇಕ್ರಿ, ಯಾವುದು ಎಲ್ಲಿ ಏನೂ ಇಲ್ಲೇ ಇಲ್ಲರಿ ಅದನ್ನು, ಏನೂ ಇರಲಾರ ಸಡನ್ಲಿ ಇದನ್ನು ಬಂದಿದ್ದ ನಂತರ ಯಾವುದೋ ಒಂದು ಹಳಿ ಒಂದು ಕ್ಲ್ಯಾಪ್ಸನ್ ಒಳಗೆ ಹಾಕ್ಕೊಂಡಾರೆ.